ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ನಿಮ್ಮ ಮುಂದೆ ಇಲ್ಲಿ ಒಂದು ಕಥೆಯನ್ನ ಹೇಳುತ್ತೇನೆ. ಈ ಕಥೆಯ ಹೆಸರು ಅಕ್ಬರ್ ಮತ್ತು ಬೀರ್ಬಲ್ಗಳ ಕಥೆಗಳು. ಅರ್ಧ ಭಾಗ. ಒಂದು ಸಲ ಅಕ್ಬರ್ ಕಾಡಿನಲ್ಲಿ ಹೋಗುತ್ತಿದ್ದ. ಅವನು ಹೋಗುವಾಗ ದಾರಿ ತಪ್ಪಿತು. ಮಹೇಶ್ ದಾಸ್ ಎಂಬ ಹುಡುಗ ಅವನಿಗೆ ದಾರಿ ಹುಡುಕಲು ಸಹಾಯ ಮಾಡಿದನು. ಅದಕ್ಕೆ ಅಕ್ಬರ್ ಅವನ ಬೆರಳಲ್ಲಿದ್ದ ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟನು. ಮತ್ತೆ ಹೇಳಿದನು, ನೀನು ನನ್ನ ಅರಮನೆಗೆ ಯಾವಾಗಲೂ ಬೇಕಾದರೂ ಬರಬಹುದು, ನಾನು ನಿನಗೆ ಸ್ವಾಗತಿಸುತ್ತೇನೆ. ಕೆಲವು ದಿನಗಳ ನಂತರ ಮಹೇಶ್ ದಾಸ್ ಅಕ್ಬರಿನ ಅರಮನೆಗೆ ಹೋದನು. ಅಲ್ಲಿ ದ್ವಾರಪಾಲಕನೊಬ್ಬ ಅವನನ್ನು ನಿಲ್ಲಿಸಿದನು. ಮಹೇಶ್ ದಾಸ್ ಅವನಿಗೆ ಅಕ್ಬರ್ ಕೊಟ್ಟಿದ್ದ ಚಿನ್ನದ ಉಂಗುರವನ್ನು ತೋರಿಸಿದನು. ದ್ವಾರಪಾಲಕನು ಮಹೇಶ್ ದಾಸನಿಗೆ ಅಕ್ಬರ್ ಅವರು ತುಂಬಾ ಒಳ್ಳೆಯ ಉಡುಗೊರೆ ಕೊಡಬಹುದು ಎಂದು ಮನಸ್ಸಿನಲ್ಲಿಯೇ ಅನಿತುಕೊಂಡನು. ಅದಕ್ಕೆ ಅವನು ದ್ವಾರಪಾಲಕನು ಮಹೇಶ್ ದಾಸನಿಗೆ ಹೇಳಿದನು, ನಾನು ನಿನಗೆ ಒಳಗೆ ಬಿಡುತ್ತೇನೆ, ಆದರೆ ನೀನು ನನಗೆ ಅಕ್ಬರ್ ಅವರು ಏನು ಕೊಡುತ್ತಾರೆ ಅದರ ಅರ್ಧ ಭಾಗವನ್ನು ಕೊಡಬೇಕು ಎಂದನು. ಮಹೇಶ್ ದಾಸ್ ಸರಿ ಎಂದು ಒಳಗೆ ಹೋದನು. ಅಲ್ಲಿ ಅಕ್ಬರ್ ಅವನಿಗೆ ಸ್ವಾಗತಿಸಿದನು. ಅಕ್ಬರ್ ಮಹೇಶ್ ದಾಸನಿಗೆ ನಿನಗೆ ಏನು ಬೇಕು ಎಂದು ಕೇಳಿದನು. ಮಹೇಶ್ ದಾಸ್ ಹೇಳಿದನು, ನನಗೆ 50 ಸಲ ಕೋಲಿನಿಂದ ಹೊಡೆತಬೇಕು. ಅಕ್ಬರ್ ತುಂಬಾ ಆಶ್ಚರ್ಯಚಕಿತನಾದನು. ಆದರೆ ಅವನು ಒಬ್ಬ ಸೇವಕನಿಗೆ ಹೇಳಿದನು, ನೀನು ಅವನಿಗೆ 50 ಸಲ ಕೋಲಿನಿಂದ ಹೊಡೆಯಂತ. 25 ಸಲ ಆದ ಮೇಲೆ ಮಹೇಶ್ ದಾಸ್ ಕಿರ್ಚಿ ನಿಲ್ಲಿಸಿ ನಿಲ್ಲಿಸಿ ಎಂದು ಹೇಳಿದನು. ಮಹೇಶ್ ದಾಸ್ ಹೇಳಿದನು, ಮತ್ತೆ 25 ಸಲ ಹೊರಗಿದ್ದ ದ್ವಾರಪಾಲಕನಿಗೆ ಹೋಗಬೇಕು, ಏಕೆಂದರೆ ಅವನು ನನಗೆ ಒಳಗೆ ಬಿಡುತ್ತೇನೆ, ಆದರೆ ನೀನು ನನಗೆ ಅಕ್ಬರ್ ಅವರು ಏನು ಕೊಡುತ್ತಾರೆ ಅದರ ಅರ್ಧ ಭಾಗವನ್ನು ಕೊಡಬೇಕು ಎಂದನು. ದ್ವಾರಪಾಲಕನು ಒಳಗೆ ಬಂದನು. ಅವನಿಗೆ 25 ಸಲ ಕೋಲಿನಿಂದ ಹೊಡೆತ ಸಿಕ್ತು. ಅಕ್ಬರ್ ತುಂಬಾ ಖುಷಿ ಪಟ್ಟನು, ಏಕೆಂದರೆ ಮಹೇಶ್ ದಾಸಿನ ಬುದ್ಧಿವಂತಿಕೆಯನ್ನು ನೋಡಿ. ಅಕ್ಬರ್ ಮಹೇಶ್ ದಾಸನಿಗೆ ಬೀರ್ಬಲ್ ಅಂತ ಹೆಸರಿಟ್ಟು ಅವನ ಮುಖ್ಯಮಂತ್ರಿ ಮಾಡಿಕೊಂಡನು. ಧನ್ಯವಾದಗಳು.